ಶ್ರೀರಾಮ ಸಮರ್ಥ. ಮಾರ್ಚ್ 10. ಈ ದಿನದ ಪ್ರವಚನದ ವಿಷಯ: ಪ್ರಪಂಚದಲ್ಲಿ ಸ್ತ್ರೀಯು ಹೇಗೆ ನಡೆಯಬೇಕು. ಸ್ತ್ರೀಯರು ಪತಿಸೇವೆಯೇ ನಿಜವಾದ ಧರ್ಮ, ಪ್ರಪಂಚದ ಕರ್ತವ್ಯವೇ ನಿಜವಾದ ಸತ್ಕರ್ಮ, ಹಾಗೂ ಅಂತಃಕರಣದಲ್ಲಿ ಸಮಾಧಾನವೇ ತಮ್ಮ ನಿಜವಾದ ಸಾಧನೆ ಎಂದು ತಿಳಿದು ಯಾವಾಗಲೂ ರಾಮನಾಮ ಸ್ಮರಣೆ ಮಾಡುತ್ತಾ ಪ್ರಪಂಚದಲ್ಲಿ ಸುಖವಾಗಿರಬೇಕು. ಮನೆಯಲ್ಲಿ ಇದ್ದುಕೊಂಡೇ ಸರ್ವ ಸುಖಗಳನ್ನು ಭಗವಂತನಿಂದ ಪಡೆದುಕೊಳ್ಳಬಹುದು. ಕರ್ತವ್ಯದ ವಿಷಯದಲ್ಲಿ ತತ್ಪರರಾಗಿದ್ದು ಬಾಯಿಂದ ಭಗವಂತನ ನಾಮವನ್ನು ಉಚ್ಚರಿಸಬೇಕು. ದೇಹದಿಂದ ಎಲ್ಲರ ಸೇವೆ ಮಾಡಬೇಕು. ಇದಕ್ಕಿಂತ ಶ್ರೇಷ್ಠವಾದ ಜೀವನ ಲಾಭವಿಲ್ಲ. ಭಗವಂತನು ಕೊಟ್ಟಿದ್ದನ್ನೆಲ್ಲ ಅವನದೇ ಎಂಬ ಭಾವನೆಯಿಂದ ಜೋಪಾನ ಮಾಡಬೇಕು. ಆದರೆ ಅದರ ವಿಷಯದಲ್ಲಿ ಲೋಭವಿರಬಾರದು. ಇದೇ ನಿಜವಾದ ಪರಮಾರ್ಥವಾಗಿರುತ್ತದೆ. ನನಗೆ ರಾಮನಾಮವೊಂದನ್ನು ಬಿಟ್ಟು ಬೇರೆ ಏನು ತಿಳಿದುಕೊಳ್ಳಬೇಕಾದುದಿಲ್ಲ ಎಂಬ ನಿಷ್ಠೆಯಿಂದ ಪ್ರಪಂಚದಲ್ಲಿ ಸಮಾಧಾನದಿಂದ ಇರುವುದೇ ಭಕ್ತನ ಮುಖ್ಯ ಲಕ್ಷಣವಾಗಿರುತ್ತದೆ. ದೊಡ್ಡ ದೊಡ್ಡ ಪತಿವ್ರತೆಯರ, ಸಾಧ್ವಿ ಸ್ತ್ರೀಯರ ಸ್ಮರಣೆ ಮಾಡಬೇಕು. ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಪತಿಗೆ ಎಂದೂ ಕಠೋರ ಶಬ್ದಗಳಿಂದ ಉತ್ತರ ಕೊಡಬಾರದು. ಅಂತಃಕರಣದಲ್ಲಿ ಸಮಾಧಾನವನ್ನು ಇಟ್ಟುಕೊಂಡು ಪತಿಯೇ ದೈವ ಎಂಬ ಭಾವನೆಯಿಂದ ಸೇವೆಗೈಯುವುದು ಸದ್ಗುರುಗಳಿಗೆ ಸಂತೋಷವನ್ನುಂಟು ಮಾಡುತ್ತದೆ. ನಿಮ್ಮ ಪತಿಯ ಸಹವಾಸವು ನಿಮ್ಮ ಭಾಗ್ಯದಿಂದಲೇ ಪ್ರಾಪ್ತವಾಗಿರುತ್ತದೆ. ಆದ್ದರಿಂದಲೇ ಅವರ ಆಜ್ಞೆಯ ಪಾಲನೆ ಮಾಡುತ್ತಾ ಭಗವಂತನನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಪತಿಯ ಸುಖದಲ್ಲಿಯೇ ನಿಮ್ಮ ಸುಖವೆಂದು ತಿಳಿಯುತ್ತಾ ಪ್ರಪಂಚದ ಚಿಂತೆಯನ್ನೆಲ್ಲ ಭಗವಂತನಿಗೆ ಒಪ್ಪಿಸಿ ನೀವು ನಿಶ್ಚಿಂತರಾಗಿರಿ. ಪ್ರಪಂಚದಲ್ಲಿ ದಕ್ಷರಾಗಿರಬೇಕು, ಆದರೆ ಆಸಕ್ತರಾಗಿರಬಾರದು. ಎಲ್ಲ ಹಣವನ್ನು ಖರ್ಚು ಮಾಡಬಾರದು, ಸ್ವಲ್ಪ ಹಣ ಸಂಗ್ರಹ ಮಾಡಬೇಕು. ಇದು ಪ್ರಪಂಚದ ರೀತಿಯಾಗಿದೆ. ಪ್ರಪಂಚವು ಲೋಭದಲ್ಲಿ ಮುಳುಗಿರುತ್ತದೆ, ನಮಗೆ ಅದು ಹಿಡಿಸಬಾರದು. ದೇಹದಿಂದ ಪತಿಸೇವೆ ಹಾಗೂ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡುವವರ ಸಂಸಾರ ಸುಖಮಯವಾಗುವುದು. ಇಂಥವರಿಗೆ ನನ್ನ ಆಶೀರ್ವಾದವು ಇದ್ದೇ ಇರುತ್ತದೆ. ಪ್ರಪಂಚದ ಸಂಬಂಧವು ಚಿಂತೆಗೆ ಕಾರಣವಾಗಿರುತ್ತದೆ, ಆದರೆ ಅದರಲ್ಲಿ ನಾಮದ ಸಂಗ ಪ್ರಾಪ್ತವಾದರೆ ಜೀವನವು ನಿಶ್ಚಿಂತವಾಗುತ್ತದೆ. ಯಾವುದೇ ಕಾರ್ಯದಲ್ಲಿ ಪ್ರಯತ್ನ ಬಿಡಬಾರದು. ಪ್ರಯತ್ನದ ಕೊನೆಗೆ ಪರಮೇಶ್ವರ ಇದ್ದೇ ಇರುತ್ತಾನೆ ಎಂಬ ವಿಶ್ವಾಸ ಇರಬೇಕು. ಯಾರು ಕಾರ್ಯಾರಂಭದಲ್ಲಿ ರಾಮನನ್ನು ಸ್ಮರಿಸುವರೋ ಅವರಿಗೆ ಕಾರ್ಯದ ಕೊನೆಯಲ್ಲಿ ಶ್ರೀರಾಮನ ಆಶೀರ್ವಾದವೂ ಆಗುತ್ತದೆ. ಅಂತಃಕರಣದಲ್ಲಿ ವಿಷ ತುಂಬಿಕೊಂಡು ಬಾಯಲ್ಲಿ ಮಧುರ ಶಬ್ದ ಆಡುವವರ ಸಹವಾಸ ಮಾಡಬಾರದು. ನಾನು ನಿಮಗೆ ಅತ್ಯಂತ ಹಿತವಾದ ಮಾತು ಹೇಳುವೆ. ನೀವು ನಿಮ್ಮ ಮನಸ್ಸನ್ನು ಪ್ರಪಂಚದಲ್ಲಿ ತೊಡಗಿಸಬೇಡಿರಿ. ಪ್ರಾಣವು ಭಗವಂತನ ಸೇವೆಗಾಗಿಯೇ ಇರುವುದು ಎಂದು ತಿಳಿದು ಅದನ್ನು ಸಂರಕ್ಷಿಸಬೇಕು. ಮಾನಾಪಮಾನಗಳ ಭಾವನೆಯು ಅತ್ಯಂತ ಘಾತಕವಾಗಿರುತ್ತದೆ. ಯಾವುದೇ ಕಾರ್ಯ ಮಾಡುವಾಗ ಮನಸ್ಸಿನ ಶಾಂತತೆಯನ್ನು ಕಾಯ್ದುಕೊಳ್ಳಬೇಕು. ಪ್ರಪಂಚದ ಕಾರ್ಯಗಳನ್ನು ಅತ್ಯಂತ ವ್ಯಾವಹಾರಿಕ ಬುದ್ಧಿಯಿಂದಲೇ ಮಾಡಬೇಕು. ಆಪ್ತೇಷ್ಟರನ್ನು ಸಮಾಧಾನದಲ್ಲಿ ಇಡಬೇಕು. ಆದರೆ ನಾವು ಯಾವುದೇ ಕಾರಣದಿಂದ ಅವರ ಅಧೀನರಾಗಿರಬಾರದು. ಎಲ್ಲರೊಂದಿಗೆ ಪ್ರೇಮದಿಂದಿರಬೇಕು. ಯಾವುದೇ ಕಾರಣದಿಂದ ಮನಸ್ಸನ್ನು ಅಸ್ವಸ್ಥಗೊಳಿಸಿಕೊಳ್ಳಬಾರದು. ಮನೆಗೆ ಬಂದ ಅತಿಥಿಗಳನ್ನು ಅನ್ನ ಹಾಕದೆ ಹಾಗೆ ಕಳುಹಿಸಬಾರದು. ಪ್ರಪಂಚದಲ್ಲಿ ವ್ಯಾವಹಾರಿಕ ಮಾರ್ಗದಿಂದ ನಡೆದರೂ ಭಗವಂತನ ಅಧಿಷ್ಠಾನವನ್ನು ಕಾಯ್ದುಕೊಳ್ಳಬೇಕು. ಇಂದಿನ ವಿಶೇಷ ವಾಕ್ಯ: ಶ್ರೀರಾಮನ ಮೇಲೆ ವಿಶ್ವಾಸವನ್ನಿಟ್ಟು ಸುಖವಾಗಿ ಸಂಸಾರವನ್ನು ಮಾಡಬೇಕು. ಜೈ ಜೈ ರಘುವೀರ ಸಮರ್ಥ.